ಮಂಗಳೂರು ನಗರದ ಕೆಂಪುಕೋಟೆ ಎಂದೇ ಖ್ಯಾತಿ ಪಡೆದ ವಿಶ್ವವಿದ್ಯಾನಿಲಯ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ವೃತ್ತಿ ಕೈಗೊಳ್ಳುವುದು ಸೌಭಾಗ್ಯವೇ ಸರಿ. 155 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ಕಾಲೇಜಿನಲ್ಲಿ ಕಳೆದ 21 ವರ್ಷಗಳಿಂದ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದುತ್ತಿರುವ ಪ್ರೊಫೆಸರ್ ಶಾನಿ ಕೆಆರ್ ಅವರಿಗೆ ಪತ್ರಿಕೋದ್ಯಮ ಪರಿವಾರದ ಗೌರವ ಸಮರ್ಪಣೆ. ಹಲೋ ಎವ್ರಿವನ್. ಹಾಯ್ ಡಾಕ್ಟರ್ ಶಾನಿ. ಹಲೋ. ಹಾಯ್, ಮೈ ನೇಮ್ ಇಸ್ ವಿದ್ಯಾ. ಐ ಹ್ಯಾವ್ ರೀಸೆಂಟ್ಲಿ ಜಾಯಿನ್ ದ ಡಿಪಾರ್ಟ್ಮೆಂಟ್. ರಾಜ್ಯಶಾಸ್ತ್ರ ವಿಭಾಗದ ಶಾನಿ ಮೇಡಮ್, ನಾವು ಎಲ್ಲ ಸಮಕಾಲೀನವರಂತ ಹೇಳ್ಬೋದು. ಸ್ಟೂಡೆಂಟ್ ಲೈಫ್ ಇರುವಾಗಲೇ ನಾಗಲ್ ಯೂನಿವರ್ಸಿಟಿ ಹಾಸ್ಟೆಲ್ ಅಲ್ಲಿ ನಾವು ಜೊತೆಯಲ್ಲಿ ಇದ್ದರು. ಶಾನಿ ಮೇಡಮ್ನ ಪರಿಚಯ ನಂಗೆ ಅಲ್ಲಿಲ್ಲ. ಟುಡೇ ಐ ಫೀಲ್ ರಿಯಲಿ ಪ್ರೌಡ್ ದಟ್ ಐ ಹ್ಯಾವ್ ಟೂ ಗ್ರೇಟ್ ಫ್ರೆಂಡ್ಸ್, ಉಷಾ ಆ್ಯಂಡ್ ಯೋರ್ ಸೆಲ್ಫ್. ಆ ಮೆಮೊರೀಸನ್ನೆಲ್ಲ ನಾನು ನನ್ನ ಜೀವನ ಪರ್ಯಂತ ಮರೀಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಅನೇಕ ಸವಿ ನೆನಪುಗಳು ನನ್ನ ಮನಸ್ಸಿನ ಅಂಗಳದಲ್ಲಿದೆ. ಮತ್ತೆ ನನ್ನ ಮತ್ತೆ ಅವರ ಒಡನಾಟ ತುಂಬ ಜಾಸ್ತಿ ಆದದ್ದು ಯಾವಾಗ ಅಂದ್ರೆ, ನಾನು ಮತ್ತೆ ಅವರು ಒಟ್ಟಿಗೆ ಸಂಜೆ ಕಾಲೇಜಿಂದ ಕಾರಲ್ಲಿ ಹೋಗ್ತಿದ್ವಿ. ಯಾಕೆಂದ್ರೆ ನಮ್ಮ ಮನೆ ಸಹ ಅವರ ಮನೆ ದಾರಿ ಒಂದೇ ಇದ್ದದು. ಆಗ ಅವರು ನನ್ನ ಹತ್ರ ಯಾವಾಗ ಸಹ ಹೇಳುದು, ಶೋಭಾ ನೀನ್ ಸಹ ನೀವು ಕಾರು ಕಲಿಬೇಕು, ಕಾರು ಕಲಿಬೇಕಂತ. ಸೊ ಅವರು ನೀಡಿದ ಪ್ರೇರಣೆಯಿಂದಾಗಿಯೇ ನಾನು ಈಗ ನಿರಾಳವಾಗಿ ಕಾರು ಬಿಡ್ಲಿಕ್ಕೆ ಕಲ್ತಿದ್ದೇನೆ. ನನ್ನ ಮತ್ತು ಶಾನಿಯ ಒಂದು ಪರಿಚಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಹಳ ವರ್ಷದ್ದು. ಅದರಲ್ಲಿಯೂ ನಾನು ಅವರು ಒಂದೇ ಕಾಲೇಜಿನಲ್ಲಿ ಓದಿದ್ದೆ. ಅವರು ಫಸ್ಟ್ ಬ್ಯಾಚ್, ನಾನು ಸೆಕೆಂಡ್ ಬ್ಯಾಚ್, ಕಾವೇರಿ ವಿಮೆನ್ಸ್ ಕಾಲೇಜ್. ನಂತರ ಅನೇಕ ವರ್ಷ ನಮಗೆ ಸಂಪರ್ಕ ಇರಲಿಲ್ಲ. ಅಫ್ಕೋರ್ಸ್ ಪ್ರೊಫೆಸರ್ ಧರ್ಮ ಅವ್ರದ್ದು ನಮಗೆ ಪರಿಚಯ ಇತ್ತು, ಬಿಕಾಸ್ ಯುವಸ್ ಇನ್ ದ ಯೂನಿವರ್ಸಿಟಿ. ಶಾನಿ ಮೇಡಮ್ ಅವರು FMKMC ಮಡಿಕೇರಿಯಲ್ಲಿದ್ದ ಕಾರಣ ಹೆಚ್ಚು ಅವರ ಹತ್ರ ಸಂಪರ್ಕ ಇರಲಿಲ್ಲ. ಆದರೆ ಒನ್ಸ್ ಯು ಜಾಯಿನ್ ದ ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರ್, ನಾವು ಪುನಃ ಒಬ್ರಿಗೊಬ್ಬರು ಭೇಟಿಯಾಗಿದ್ದೇವೆ. 2003 ನೀವು ಈ ಕಾಲೇಜಿಗೆ ಬಂದಾಗ ನಮ್ಮ ವಿಭಾಗಕ್ಕೆ ಸೇರಿಕೊಂಡಿದ್ರಿ. ಅದಕ್ಕಿಂತ ಮೊದಲು ಕೂಡ ನಿಮ್ಮನ್ನು ರಿಫ್ರೆಷರ್ ಕೋರ್ಸ್ ಅಲ್ಲೆಲ್ಲ ನನಗೆ ನೋಡಿ ಗೊತ್ತಿತ್ತು. ವೃತ್ತಿಯಲ್ಲಿ ಸಮಕಾಲೀನರಾದರೂ ಹುದ್ದೆಯಲ್ಲಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥೆಯಾಗಿರುವ ಸ್ಪೆಷಾಲಿಟಿ ಏನು ಶಾನಿ ಮೇಡಮ್ ಅಂತ ಹೇಳಿದ್ರೆ ಅವರದೊಂದು ಪರ್ಸನಾಲಿಟಿ. ಮೇ ಬಿ ಬಿಕಾಸ್ ಶಿ ಹಸ್ ಕಮ್ ಫ್ರಮ್ ಕೂರ್ಗ್, ಅವರದೇ ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ಇರುವಂತವರು. ಐ ಅಡ್ಮೈರ್ ಹರ್ ಫಾರ್ ಅವರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಎಸ್ಪೆಷಲಿ ಅವರ್ ಹೋಲ್ಡ್ ಓವರ್ ಇಂಗ್ಲಿಷ್. ಐ ರಿಯಲಿ ಅಪ್ರಿಷಿಯೇಟ್ ಹರ್ ಲವ್ ಫಾರ್ ಪ್ಲಾಂಟ್ಸ್. ಗಾರ್ಡನ್ ನಲ್ಲಿ ಏನೇ ನಾನು ಒಂದು ಬದಲಾವಣೆ ಮಾಡಬೇಕಿದ್ರು ಅಥವಾ ನ್ಯಾಕ್ ಟೈಮ್ ಅಲ್ಲಿ ಗಾರ್ಡನ್ ಹೇಗೆ ನಾವು ರೀಸ್ಟ್ರಕ್ಚರ್ ಮಾಡ್ಬೇಕಂತ ಹೇಳೋ, ನಾನು ಶಾನಿ ಮೇಡಮ್ನವ್ರನ್ನು ಎದುರಿಟ್ಟುಕೊಂಡು ನಾನು ಅವರಿಗೆ ಕಾಲೇಜ್ನ ಒಂದು ಲೈಬ್ರರಿ ಗಾರ್ಡನ್ ಇರ್ಬೋದು, ಪ್ರಿನ್ಸಿಪಲ್ ನ ಚೇಂಬರ್ನ ಎದುರಿರುವ ಗಾರ್ಡನ್ ಇರ್ಬೋದು, ಅದನ್ನು ರೀಸ್ಟ್ರಕ್ಚರ್ ಮಾಡಿದ್ದೇವೆ. ಇದು ಅವರ ಅಕಾಡೆಮಿಕ್ ಅಲ್ಲದೆ ಉಳಿದರ ಬಗ್ಗೆ ನಾನು ಮಾತಾಡಿದಂಥದ್ದು. ಶಾನಿ ಮೇಡಮ್ ಅವರು ರಿಟೈರ್ಡ್ ಆಗ್ತಾ ಇರುವಾಗ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಒಂದು ಸಂಶೋಧನಾ ಕೃತಿಗಳಿರ್ಬೋದು, ಪಬ್ಲಿಕೇಶನ್ಗಳಿರ್ಬೋದು, ಎಲ್ಲವನ್ನು ಅವ್ರು ಮಾಡಿದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಎನಿವೇ, ಶಾನಿ ಮೇಡಮ್ ಕಾಲೇಜಿಂದ ಒಂದು ರಿಟೈರ್ಡ್ ಆಗಿ ಹೋಗ್ಬೋದು, ಆದ್ರೆ ನಿರಂತರವಾಗಿ ಒಂದು 4 ನಮ್ಮೊಟ್ಟಿಗೆ ಸಂಪರ್ಕದಲ್ಲಿ ಇರ್ತಾರೆ. ಕಾಲೇಜಿನ ಪರವಾಗಿ ನೀವು ನಮ್ಮ ಕಾಲೇಜಿಗೆ, ನಮ್ಮ ರಾಜಕೀಯ ಶಾಸ್ತ್ರ ವಿಭಾಗಕ್ಕೆ, ಜರ್ನಲಿಸಂ ವಿಭಾಗಕ್ಕೆ ಹಾಗೂ ಯಾವ್ಯಾವ ಕಮಿಟಿಯಲ್ಲಿ ನೀವೊಂದು ಜವಾಬ್ದಾರಿ ತೆಗೆದುಕೊಂಡು ಮಾಡಿದ ಎಲ್ಲದಕ್ಕೂ ನಿಮ್ಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ನಿವೃತ್ತ ಜೀವನ ಆರೋಗ್ಯಪೂರ್ಣವಾಗಿರ್ಲಿ. ನೀವೇನೆಲ್ಲ ಲೈಫ್ ಅಲ್ಲಿ ಬಯಸಿದ್ದೀರಾ ಎಲ್ಲವೂ ನಿಮ್ಗೆ ದಕ್ಕಲಿ ಅಂತ ಒಂದು ಮನಪೂರ್ವಕ ಹಾರಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಮೇಡಮ್. ಎರಡು ದೇಹ ಒಂದೇ ಜೀವ ಎಂಬಂತೆ ಕಳೆದ 21 ವರ್ಷಗಳಿಂದ ನಿರಂತರ ಮುಖಾಮುಖಿಯಾಗಿ ಬದುಕಿನ ಪ್ರತಿ ಕ್ಷಣವನ್ನ ಸವಿದ ಜೊತೆಗಾತಿ. ಪರ್ಸನಲಿ ಸ್ಪೀಕಿಂಗ್ ಆಸ್ ಎ ಟೀಚರ್, ಶಾನಿ ಅವರು ಹೇಗೆ ಅಂತ ಹೇಳಿದ್ರೆ, ನೋಡೋದಕ್ಕೆ ಅವರು ಬೇಗ ಕೋಪ ಬಂದಾಗೆ ಕಂಡ್ರು ಕೂಡ ಮಕ್ಕಳ ಬಗ್ಗೆ ಅವರಿಗೆ ಬಹಳ ಪ್ರೀತಿ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಮಕ್ಕಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ, ಅಂತ ಒಂದು ಹೃದಯ ವೈಶಾಲ್ಯತೆಯನ್ನ ನಾನು ತುಂಬಾ ಜನರಲ್ಲಿ ಕಂಡಿಲ್ಲ. ಟೀಚಿಂಗ್ ಈಸ್ ಹರ್ ಪ್ಯಾಷನ್ ಅಂತ ನಾವು ಹೇಳ್ಬೋದು. ಅವರಿಗೆ ಮಕ್ಕಳಿಗೆ ಕನ್ನಡದಲ್ಲಿ ಹೇಳಬೇಕು ಅಂತ ಇದ್ದಾಗ ಕೂಡ ಏನಾದರೂ ಶಬ್ದಗಳು ಗೊತ್ತಾಗದೇ ಇದ್ರೆ ಇನ್ನೊಬ್ಬರ ಹತ್ರ ಕೇಳಿ ಒಟ್ಟು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಆ ಪಾಠಗಳನ್ನ ಹೇಳ್ತಾ ಇದ್ರು. ಅಂಡ್ ಶಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಬೌವ್ ಆಲ್, ಅವರಿಂದ ಸಾಧ್ಯ ಆಗುವಂತ ಎಲ್ಲಾ ಕರ್ತವ್ಯಗಳನ್ನ ಕೂಡ ಸಹಾಯವನ್ನ ಅವರು ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ.
ಶಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಆಲ್ ದಟ್ ಅಂಡ್ ಶಿ ಈಸ್ ಎ ಲವರ್ ಆಫ್ ಪ್ಲಾಂಟ್ಸ್. ಗಿಡಗಳು ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ಗಿಡಗಳ ವಿಷಯ ಬಂದ್ರೆ ಗಂಟೆಗಟ್ಟಲೆ ಅವರು ಅದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ತಾರೆ. ಶಾನಿ, ವಿಶ್ ಯು ಆಲ್ ದ ಬೆಸ್ಟ್. ಒಬ್ಬರು ಸಸ್ಯಪ್ರೇಮಿ, ಮತ್ತೊಬ್ಬರು ಸಸ್ಯಶಾಸ್ತ್ರ ತಜ್ಞೆ. ಇಲ್ಲಿ ಮಾತುಕತೆಗೆ ಕೊನೆಯೇ ಇಲ್ಲ. ನಾನು ಈಗ ಈ ಸಂದರ್ಭದಲ್ಲಿ ಏನ್ ಹೇಳುದಂದ್ರೆ, ಅವರ ಒಂದು ರಿಟೈರ್ಡ್ ಲೈಫ್ ತುಂಬಾ ಉತ್ತಮವಾಗಿರ್ಲಿ. ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸಂತೋಷವನ್ನು ಕೊಡ್ಲಿ ಅಂತ ಹಾರೈಸ್ತಿದ್ದೇನೆ. ಒಮ್ಮೊಮ್ಮೆ ಕೊಡವ, ಮತ್ತೊಮ್ಮೆ ಮಲಯಾಳಂ, ಮಗದೊಮ್ಮೆ ಆಂಗ್ಲ ಅಥವಾ ಕನ್ನಡದಲ್ಲೇ ಸಂಭಾಷಣೆಗಿಳಿವ ಕೊಡಗಿನ ಕುವಾರಿ. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಗೆ ಧರ್ಮ ಅವರು ಮತ್ತು ಶಾನಿ ಅವರು ಅಲ್ಲಿ ಅಪಾಯಿಂಟ್ ಆಗಿ ಫಸ್ಟ್ ಅಪಾಯಿಂಟ್ಮೆಂಟ್ ಅಲ್ಲಿಗೆ ಬಂದ ಮೇಲಿಂದ ನಾವು ತುಂಬಾನೇ ಕ್ಲೋಸ್ ಆಗಿದ್ವಿ. ಬಹಳ ಪ್ರೀತಿ ನನಗೆ ಶಾನಿ ಅಂತ ಹೇಳಿದ್ರೆ, ಇದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ. ಅದರಲ್ಲಿಯೂ ಅವಳ ಮಗಳು ಹುಟ್ಟಿದ ಮೇಲೆ ಆ ಮಗುವನ್ನ ಬೆಳಿಗ್ಗೆಯೊಮ್ಮೆ ಸಂಜೆಯೊಮ್ಮೆ ನೋಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವರ ಕರ್ಟನ್ ಒಳಗಡೆ, ಮಸ್ಕಿಟೋ ಕರ್ಟನ್ ಒಳಗಡೆ ನಾನು ನುಗ್ಗಿಬಿಟ್ಟು ಮಗುನ ಮುದ್ದು ಮಾಡ್ತಾ ಇದ್ದೆ. ಅಷ್ಟು ಪ್ರೀತಿ, ಇವಾಗಲೂ ನನಗೆ ಅಷ್ಟೇ ಪ್ರೀತಿ. ಮಗಳು ಅಂತ ಹೇಳಿದ್ರೆ ಬಹಳ ಪ್ರೀತಿ ನನಗೆ. ಇಲ್ಲಿ ಕಾಲೇಜಿಗೆ ಬಂದ ಮೇಲಿಂದ ಯಾವಾಗಲೂ ಅಷ್ಟೇ, ಕೃಷ್ಣ ಅವರು ಹೇಳುವವರು, ಅದೇನೇನು ಅಷ್ಟೊಂದು ಮಾತಾಡ್ತೀರಾ, ಕೊಡವ ಭಾಷೆಯಲ್ಲಿ ಮಾತಾಡ್ತೀರಾ, ಮಲಯಾಳದಲ್ಲಿ ಮಾತಾಡ್ತೀರಾ, ಎಲ್ಲ ಭಾಷೆ, ಅದು ಯಾವ ಭಾಷೆಯಲ್ಲೂ ಒಂದು ಪರಿಪಕ್ವತೆ ಅಂತ ಇಲ್ಲ ನನಗೆ. ಆದ್ರೂ ನಾವು ತುಂಬಾ ಮಾತಾಡ್ತಿದ್ವಿ ಎಲ್ಲ ವಿಚಾರ, ಎಸ್ಪೆಷಲಿ ಫ್ಯಾಮಿಲಿ ವಿಚಾರ ತುಂಬಾ ಮಾತಾಡ್ತಿದ್ವಿ, ಅವರ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ. ಇವತ್ತು ಸಹ ಅಷ್ಟೇ, ಫ್ಯಾಮಿಲಿ ಬಗ್ಗೆ ತುಂಬಾ, ಅವ್ರ ತಾಯಿ ತಂದೆ ಇವರೆಲ್ಲ ಬಗ್ಗೆ ಹೇಳುದು. ನಾನು ಅಷ್ಟೇ, ರಿಟೈರ್ಡ್ ಆಗ್ತಾ ಇದ್ದಾರೆ, ಅವರ ಒಂದು ರಿಟೈರ್ಡ್ ಜೀವನ ಬಹಳ ಸುಖವಾಗಿ ಇರಲಿ, ದೇವರು ಆಯುರ ಐಶ್ವರ್ಯ ಎಲ್ಲ ಭಾಗ್ಯವನ್ನ ಕರುಣಿಸಲಿ, ಮಗಳಿಗೂ ಅಷ್ಟೇ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಇವರ ಬದುಕು ಬಹಳ ಬಹಳ ಒಳ್ಳೇದಾಗ್ಲಿ, ಸುಖವಾಗ್ಲಿ, ಸಂತೋಷದಿಂದ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಸಮಾಜದಲ್ಲಿ ನೆರೆಹೊರೆಯವರೇ ಆಸ್ತಿ. ರಾಜ್ಯಶಾಸ್ತ್ರಕ್ಕೂ ಸಮಾಜಶಾಸ್ತ್ರಕ್ಕೂ ಅವಿನಾಭಾವ ಸಂಬಂಧ. ಪ್ರೊಫೆಸರ್ ಕೆ ಆರ್ ಶಾನಿ ಮೇಡಮ್ ಅವರು ನನಗೆ ಒಬ್ಬರು ಕೊಲೀಗ್ ಮಾತ್ರ ಅಲ್ಲ, ಬಹುಶಃ ಅವರು ನನಗೆ ಒಂದು ಕೊಲೀಗ್ಗಿಂತ ಜಾಸ್ತಿ ಅಂತೇಳಿ ಹೇಳ್ತೇನೆ. ನಮ್ಮ ಸಂಬಂಧ ಏನು 10-11 ವರ್ಷದಲ್ಲಿ ನಾನು ಮತ್ತು ಮೇಡಮ್ ಬಹಳಷ್ಟು ಸಮಯವನ್ನು ಒಟ್ಟಿಗೆ ಕಳೆದಿದ್ದೇವೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅವರ ಜೊತೆ. ಬಹುಶಃ ಅವರು ನೋಡಲಿಕ್ಕೆ ಒಬ್ಬರಿಗೆ ಸ್ವಲ್ಪ ರಿಸರ್ವ್ಡ್ ಪರ್ಸನಾಲಿಟಿ ಅಂತ ಅನಿಸಿದ್ರು, ನನಗೆ ಬಹಳ ಆತ್ಮೀಯವಾದಂಥ ಒಬ್ಬ, ಬಹುಶಃ ಒಂದು ತಾಯಿ ಸ್ಥಾನ, ಒಂದು ಗುರುವಿನ ಸ್ಥಾನ, ಮತ್ತು ಒಳ್ಳೆ ಸೋದರಿ ಮತ್ತು ಒಳ್ಳೆ ಗೆಳತಿಯಾಗಿ ನನಗೆ ಇಷ್ಟು ವರ್ಷ ನನ್ನ ಜೊತೆಗಿದ್ದರು ಮೇಡಮ್. ಅವರಲ್ಲಿ ಅನೇಕ ಗುಣಗಳನ್ನು ನಾನು ಕಂಡಿದ್ದೇನೆ. ಬಹುಶಃ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದಂಥ ಶಾನಿ ಮೇಡಮ್ ನನಗೆ ಗೊತ್ತಿದೆ ಅಂತ ನಾನು ಅಂದುಕೊಳ್ತೇನೆ. ಯಾಕಂತ ಹೇಳಿದರೆ ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿದರೆ ಅವರ ಹತ್ತಿರ ಹೋಗಬೇಕಾಗ್ತದೆ. ನಾನು ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಹೊರಗಡೆ ಕಾಣುವಂಥ ಶಾನಿ ಮೇಡಮ್ಗಿಂತ ಒಳಗಡೆ ಇರುವಂತಹ ಒಂದು ಮೃದು ಸ್ವಭಾವದ, ಆತ್ಮೀಯವಾದಂಥ ಒಂದು ಮಕ್ಕಳ ಮನಸ್ಸಿನ ಶಾನಿ ನನಗೆ ಗೊತ್ತಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಬಹಳ ಮಾನ್ಯತೆ ಕೊಡ್ತಾರೆ ಮೇಡಮ್. ಅದು ಶುಚಿತ್ವ ಇರ್ಬೋದು, ವ್ಯಕ್ತಿಗಳ ಪ್ರೆಸೆಂಟೇಷನ್ ಇರ್ಬೋದು, ಭಾಷೆ ಇರ್ಬೋದು, ಡೆಡಿಕೇಶನ್ ಇರ್ಬೋದು, ಪ್ರಿಪರೇಷನ್ ಫಾರ್ ದ ಕ್ಲಾಸ್ ಇರ್ಬೋದು. ಬಹುಶಃ ನಾನು ಮೇಡಮನ್ನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ಆದ ಕಾರಣ ಟಿಲ್ ದ ಡೇ ಆಫ್ ರಿಟೈರ್ಮೆಂಟ್ ಅಂತ ಹೇಳ್ಬೋದು ನಾನು ಅವರನ್ನು ನೋಡಿದ್ದೇನೆ. ನೋಟ್ಸ್ ಪ್ರಿಪೇರ್ ಮಾಡದೆ ಯಾವತ್ತೂ ಅವರು ಕ್ಲಾಸಿಗೆ ಹೋಗುವವರಲ್ಲ, ಅದೊಂದು ಗುಣ ನಾನು ಬಹಳ ಮೆಚ್ಚುತ್ತೇನೆ ಅವರಲ್ಲಿ. ಮತ್ತು ಯಾವುದೇ ಒಂದು ಸಣ್ಣ ಕೆಲಸ ಇದ್ದರೂ ಕೂಡ ಅವರು ಅದನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಾರೆ. ಇದು ನನಗೆ ಬಹಳ ತುಂಬ ಖುಷಿ ಕೊಡುವಂಥವರ ಎರಡು ವಿಚಾರಗಳು. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ಶಾನಿ, ಪ್ರೊಫೆಸರ್ ಶಾನಿ ನನಗೆ ಗೊತ್ತಿರೋದು ಯಾವುದು ಅಂತ ಹೇಳಿದರೆ, ಅವರೊಂದು ಒಬ್ಬ ಅದ್ಭುತವಾದಂಥ ಒಬ್ಬ ಸೆನ್ಸ್ ಆಫ್ ಹ್ಯೂಮರ್ ಇರುವಂಥವರು. ಬಹುಶಃ ಹೇಳಿದರೆ ನಂಬಲಿಕ್ಕಿಲ್ಲ ಹೆಚ್ಚಿನವರು. ಅವರ ಸೆನ್ಸ್ ಆಫ್ ಹ್ಯೂಮರ್ ಈಸ್ ಎಕ್ಸಲೆಂಟ್. ಯಾವಾಗ ಏನನ್ನು ತಮಾಷೆಯಾಗಿ ಪರಿವರ್ತಿಸ್ತಾರಂತ ನಾವು ಊಹೆ ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಇಡೀ ವಾತಾವರಣವನ್ನು ಅವರು ತುಂಬ ತುಂಬ ಎಂಜಾಯ್ ಮಾಡಿಸ್ತಾರೆ ನಮಗೆ. ಬಹುಶಃ ನಾನು ತುಂಬ ಮಿಸ್ ಮಾಡ್ಕೊಳ್ತೇನೆ ಶಾನಿ ಮೇಡಮ್ ಬಗ್ಗೆ. ಪ್ರತಿಯೊಂದಕ್ಕೂ ಇನ್ಸ್ಟೆಂಟಾಗಿ ಏನಾದರೂ ಹೇಳಬೇಕು, ನನಗೆ ಇಮಿಡಿಯೇಟಾಗಿ ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕು, ಏನಾದರೂ ಒಪಿನಿಯನ್ ಬೇಕು, ನನಗೆ ಏನಾದರೂ ಸಜೆಷನ್ ಬೇಕು ಅಂತ ಹೇಳಿದರೆ ನಾನು ಫಸ್ಟ್ ಶಾನಿ ಮೇಡಮನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ, ಅವರ ಹತ್ರ ಫಸ್ಟ್ ಕೇಳ್ತೇನೆ ನಾನು ಯಾವತ್ತು. ಹಾಗಾಗಿ ನನಗೆ ಅವರ ಆ್ಯಬ್ಸೆನ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಬಹುಶಃ ದೊಡ್ಡ ಮಟ್ಟಕ್ಕೆ ಒಂದು
ಶೂನ್ಯ ಕ್ರಿಯೇಟ್ ಮಾಡಲಿಕ್ಕಿದೆ ನನ್ನ ಜೀವನದಲ್ಲಿ. ಮ್ಯಾಮ್, ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್, ಗುಡ್ ಹೆಲ್ತ್, ಪ್ರಾಸ್ಪರಿಟಿ, ಆ್ಯಂಡ್ ಮೇ ಯು ಹ್ಯಾವ್ ಅ ವಂಡರ್ಫುಲ್ ಲೈಫ್ ಹಿಯರ್ ಆಫ್ಟರ್. ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಮೈಂಡ್, ದ ಲೈಫ್ ದ್ಯಾಟ್ ಯು ವಾಂಟ್ ಟು ಲಿವ್, ಮೇ ಗಾಡ್ ಬ್ಲೆಸ್ ಯು ವಿತ್ ಎವ್ರಿಥಿಂಗ್ ಮ್ಯಾಮ್. ವಿಶಿಂಗ್ ಯು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಪತ್ರಿಕೋದ್ಯಮಕ್ಕೂ ರಾಜ್ಯಶಾಸ್ತ್ರಕ್ಕೂ ನಂಟಿನ ಗಂಟಿಗೆ 5 ವರ್ಷ ಪೂರೈಸಿದ್ದೇ ಅರಿವಿಗೆ ಬರಲಿಲ್ಲ. ಶಾನಿ ಮೇಡಮ್ಗೆ ಫೇರ್ವೆಲ್ ಅಂತ ಹೇಳುವಾಗ ಮಿಕ್ಸ್ಡ್ ಫೀಲಿಂಗ್ ನನಗೆ. ಅಂದರೆ ನಾವು ಒಂದು ಅವರೆಲ್ಲ ಇರುವಾಗಲೇ ನಾನಿದ್ದೆ ಕಾಲೇಜಲ್ಲಿ ಸರ್ವ್ ಮಾಡ್ತಾ ಇದ್ದೆ ಅನ್ನೋಂಥ ಖುಷಿ, ಮತ್ತೊಂದು ಅವರು ಅಂದ್ರೂ ಹೋದ ನಂತರ ಕಾಲೇಜ್ ತುಂಬ ಕಳ್ಕೊಳ್ತದೆ ಅಂತೇಳಿ. ವಿಭಾಗವನ್ನು ಮಕ್ಕಳನ್ನು ಯಾವತ್ತೂ ಬಿಟ್ಟಾಕಿದವರಲ್ಲ ಇವರು. ನನ್ನ ಡಿಪಾರ್ಟ್ಮೆಂಟನ್ನು ಏನು ಉಪನ್ಯಾಸಕರು ಗೆಸ್ಟ್ ಫ್ಯಾಕಲ್ಟಿ ಅಂತ ಅವ್ರು ಏನೋ ಎಲ್ಲೋ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ. ಹಾಗೆಲ್ಲರ ನಮ್ಮಿಬ್ಬರನ್ನು ಕೂಡ ಯಾವಾಗ ಯಾರ ಮುಂದೆ ಕೂಡ ಬಿಟ್ಟಾಗ್ತಾ ಇರಲಿಲ್ಲ. ವಿದ್ಯಾರ್ಥಿಗಳನ್ನು ಕೂಡ ತುಂಬ ಪ್ರಶಂಸೆ ಮಾಡ್ತಾಯಿದ್ರು. ನಾನು ತುಂಬ ಸಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ, ನಿಮಗೆ ನೆನಪಿರ್ಬೋದು, ಅಂದರೆ ಮೇಡಮ್ ಎಷ್ಟು ಖುಷಿ ಪಡ್ತಾರೆ ನಾವು ಒಂದು ಆರ್ಟಿಕಲ್ ನೀವು ಬರ್ತದನ್ನು ಕಳಿಸಿದಾಗ ಅಂತಲೇ ಹೇಳ್ತಾ ಇದ್ವಿ. ಅಂದರೆ ಅದನ್ನು ಆ ಗ್ರೂಪಲ್ಲಿ ಓದಿ ಅದನ್ನು ಬರಲಿಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಎಷ್ಟು ಚೆನ್ನಾಗಿ ಬರೀತಾನೆ ಅವನು ಅಂತ ಅಂದರೆ ವಿವರಿಸಿ ಹೇಳ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು ಈ ಚಿಕ್ಕ ವಿಷಯ ಅಂದರೆ ಅದು ಬರ್ತದನ್ನು ಎಷ್ಟು ಚೆಂದ ಖುಷಿ ಪಡ್ತಾರೆ, ಅದನ್ನು ಅದನ್ನು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೇನೋ ಮಕ್ಕಳಿಗೆ ಶಿಸ್ತು ಬರಲಿ ಅಂತ ಏನಾದರೂ ಹೇಳಿದಾಗ ಮಕ್ಕಳು ಅದನ್ನು ಪಾಲಿಸ್ತಾ ಇದ್ದರೆ, ಅದೇ ಏನಾದರೂ ಅವ್ರು ಯಾರಿಗೋ ಸಹಾಯ ಮಾಡಿರ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ತುಂಬ ಬೇಸರ ಮಾಡ್ಕೊಳ್ತಾ ಇದ್ರು, ಸಿಟ್ಟು ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಅವರೆಷ್ಟು ವಿದ್ಯಾರ್ಥಿಗಳಿಗೆ ಅದೆಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಗುರುಪ್ರಸಾದ್ ಹೇಗಿದ್ದೀರಾ, ಮತ್ತು ಮಕ್ಕಳಿಗಿದ್ದಾರೆ ಆ ರೀತಿ ಬರೀ ಕೇಳುವವರು, ಮತ್ತು ನಾನು ಅದಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿ ಗೊತ್ತಾದದ್ದು ನನಗೆ. ನಾನು ಸಂಸ್ಥೆಯನ್ನು ಅನಿವಾರ್ಯವಾಗಿ ಬಿಡಬೇಕಾದಾಗ, ಸಂಸ್ಥೆಯನ್ನು ಬಿಡಬೇಕಾದಾಗ ನಾನೆಷ್ಟು ಭಾವನಾತ್ಮಕವಾಗಿದ್ದೆ ಅಷ್ಟೇ ಭಾವನಾತ್ಮಕವಾಗಿ ಅವರು ಕೂಡ ಮಾತಾಡಿದರು. ಯಾಕಂದರೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ರು ಅಂತ ನನಗೆ ಆಗಲೇ ಗೊತ್ತಾಯಿತು. ನಿಜವಾಗ್ಲೂ ಶಾಕ್ ಆಯಿತು. ಮತ್ತು ನಾನು ಸಂಸ್ಥೆನ ಈ ಕೆಲಸವನ್ನು ಬಿಟ್ಟ ನಂತರ ನಾನೇನು ಮಾಡ್ತೇನೆ, ನನ್ನ ಜೀವನ ಹೇಗಿರ್ಬೋದು, ಕೆಲಸಕ್ಕೆ ಏನು ಕೆಲಸ ಬಿಟ್ಟ ನಂತರ ಏನಾದರೂ ಹಣಕ್ಕೆಲ್ಲ ಕಷ್ಟ ಆಗ್ಬೋದು, ಆ ರೀತಿಯೆಲ್ಲ ತುಂಬ ಯೋಚನೆ ಮಾಡ್ತಾಯಿದ್ರು. ಮತ್ತು ಅದೊಂದು ತೋರಿಕೆಗಲ್ಲ, ಅವರೊಂದು ಮಾತು ಹೇಳಿದರು ನನಗೆ, ಈಗಲೂ ಹೇಳ್ತಾ ಇದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ನಮ್ಮ ಒಂದು ಸ್ವಲ್ಪ ಸಮಯ ಆದ ನಂತರ ಇಲ್ಲಿಗೆ ಬರ್ತೀರಾ ಅಂತೇಳಿ. ಅದೊಂದು ಬ್ಲೆಸ್ಸಿಂಗ್ಸ್ ಅವರದ್ದು, ಆಶೀರ್ವಾದ. ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ ತುಂಬ ಚೆನ್ನಾಗಿರಲಿ, ಇವರ ನಿವೃತ್ತಿ ಆದಂಥ ನಂತರದ ಜೀವನ ತುಂಬ ಸುಖಕರವಾಗಿರಲಿ, ಸಂತೋಷವಾಗಿರಲಿ, ಜೊತೆಗೆ ಆರೋಗ್ಯಕರವಾಗಿರಲಿ ಅನ್ನೋದು ನನ್ನ ಒಂದು ಆಶಯ. ಜಗತ್ತಿಗೆ ಲಾಕ್ಡೌನ್ ಆದರೂ ಶಿಕ್ಷಕರಿಗೆ ಮಾತ್ರ ಆನ್ಲೈನ್ ಪಾಠದ ಶಿಕ್ಷೆ ಅಘೋಷಿತವಾಗಿ ಜಾರಿಯಾಗಿತ್ತು. ಆಗಲೇ ಸಹೋದ್ಯೋಗಿಗಳು ವಿದ್ಯಾರ್ಥಿ ಶಿಕ್ಷಕರಾದದ್ದು. ಪರ್ಸನಲ್ ಆಗಿ ಶಾನಿ ಮೇಡಮ್ನ ಹೇಳ್ಬೇಕಂತಂದ್ರೆ, ಇನಿಷಿಯಲಿ ನಾನು ತುಂಬಾ ಸ್ಟ್ರಿಕ್ಟ್ ಮಾಸ್ಟರ್ ಅಂತಾನೆ ಅನಿಸ್ತಿತ್ತು ನನಗೆ. ನಾನೇ ಸ್ಟ್ರಿಕ್ಟ್ ಮಾಸ್ಟರ್, ಅದರಲ್ಲಿ ಇವ್ರು ಇನ್ನೂ ನನಗಿಂತನೂ ಸ್ಟ್ರಿಕ್ಟ್ ಅಂತಾನೆ ಅನಿಸಿದ್ದು ಕೂಡ ಸುಳ್ಳಲ್ಲ. ಬಟ್ ಹೋಗ್ತಾ ಹೋಗ್ತಾ ದಿನ ಕಳೆದ ಹಾಗೆ ನನಗೆ ಅವ್ರ ಜೊತೆ ಒಡನಾಟ ಬೆಳೆದ ಹಾಗೇನೆ, ನಿರಂತರವಾಗಿ ಬರೋದಕ್ಕೆ ಶುರುವಾದ ಹಾಗೇನೆ, ಬಹುಶಃ ಅವ್ರು ಏನು ಹೇಗೆ ಅದೆಲ್ಲವೂ ಕೂಡ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು. ನಮಗೆ ತುಂಬಾ ಹೆಚ್ಚು ಒಡನಾಟ ಸಿಕ್ಕಿದ್ದು ಅಂತ ಅಂದ್ರೆ ನಮಗೆ ನ್ಯಾಕ್ ವಿಸಿಟ್ ಮಾಡೋ ಟೈಮಲ್ಲಿ. ಅವಾಗ ನಿಜವಾಗ್ಲೂ ಲಿಟ್ರಲಿ ನನಗೆ ಒಬ್ಬ ಫ್ಯಾಕಲ್ಟಿಯಾಗಿ ಏನ್ ಕಲಿಬೇಕು, ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟೇಶನ್ ಮಾಡೋದು ಹೇಗೆ, ಏನ್ ಮಾಡಬೇಕು, ಹೇಗಿರತ್ತೆ ಒಂದು ಪ್ರೋಸೆಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅನ್ನು ಅಕಾಡೆಮಿಕಲಿ ಹೇಗೆ ಒಂದು ನಡ್ಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಎಲ್ಲವನ್ನೂ ಕೂಡ ಕಲ್ಸ್ಕೊಟ್ಟಿದ್ದು ಶಾನಿ ಮೇಡಮೇ. ಆ ವಿಷಯದಲ್ಲಿ ತುಂಬಾನೇ ಲಕ್ಕಿ ಅಂತಾನೆ ಕೂಡ ಹೇಳ್ಬೋದು. ಮತ್ತು ಹೇಳ್ಬೇಕಂದ್ರೆ ಬಹುಶಃ ನಾನು ಮೇಡಮ್ ಕೂಡ ಅದು ಯಾವಾಗ್ಲೂ ನೆನೆಸ್ಕೊಳ್ತಾರೆ, ನಾವು ಕೋವಿಡ್ ಟೈಮಲ್ಲಿ ನಮಗೆ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕು ಅನ್ನೋದು ತುಂಬಾ ದೊಡ್ಡ ಚಾಲೆಂಜಿಂಗ್ ಜಾಬ್ ಅದು. ಫಾರ್ ಅಸ್ ಬಹುಶಃ ನನಗನ್ಸುತ್ತೆ ನಾಮಗಳಿಗೆಲ್ಲ ಅದು ತುಂಬಾ ಈಸಿ, ಅದೇನೂ ಅಲ್ಲ, ತುಂಬಾ ಸಿಂಪಲ್ ಅಂತ ಹೇಳಿ ನಾವು ಯಾವಾಗ್ಲೂ ಓದೋಣ ಅನ್ಕೋದು, ಅಯ್ಯೋ ಇಷ್ಟೇನ ಮಾಡಿದ್ರೇನೋ ಅದೇನು ದೊಡ್ಡ ವಿಷಯ ಅಂತ. ಆದ್ರೆ ಶಾನಿ ಮೇಡಮ್ಗೆ ಅದು ಹಂಗ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಇವತ್ತಿಗೂ ಹೇಳ್ಕೊಳ್ತಾರೆ ನಾನು ಕಂಪ್ಯೂಟರ್ಲಿ ಇಲ್ಲಿಟ್ರೇಟ್ ಅಂತ ಹೇಳಿ, ಇವತ್ತಿಗೂ ಅವ್ರು ಹೇಳ್ಕೊಳ್ತಾರೆ. ನನಗೆ ಬರವಣಿಗೆನಲ್ಲೇ ನನಗೆ ಇದೇ ಜಾಸ್ತಿ ಹೊರತು ನಾನು ಐ ಆಮ್ ನಾಟ್ ಟೆಕ್ ಸಾವಿ ಅಂತ ಹೇಳಿ ಇವತ್ತಿಗೂ ಕೂಡ ಅವರು ಅದನ್ನ ಹೇಳ್ಕೊಂಡು ಇದು ಮಾಡ್ತಾರೆ. ಆ ಟೈಮಲ್ಲಿ ಲಿಟ್ರಲಿ ನಾನು ಮಕ್ಕಳಿಗೆ ಪ್ರೈಮರಿ ಸ್ಕೂಲಲ್ಲಿ ಹೇಳ್ಕೊಟ್ಟ ಹಾಗೆ ಅವ್ರಿಗೂ ಹೇಳ್ಕೊಟ್ಟಿದ್ದು. ಬಹುಶಃ ನನಗನ್ಸೋದು ಒಬ್ಬ ಲೆಕ್ಚರರ್ಗೆ ಫ್ಯಾಕಲ್ಟಿಗೆ ನಾನು ಒಬ್ಬ ಫ್ಯಾಕಲ್ಟಿಯಾಗಿ ಹೇಳ್ಕೊಡುವಂಥದ್ದು, ಅವರು ಸ್ಟೂಡೆಂಟ್ ಆಗಿ ಅವತ್ತು ಕೂತ್ಕೊಂಡು ಬರ್ಕೋತಾ ಇದ್ರು, ನಾನು ಹೇಳಿದ್ದನ್ನೆಲ್ಲ ಬರ್ಕೋತಾ ಇದ್ರು. ನನಗನ್ಸೋದು ನಿಜವಾಗ್ಲೂ ಅನ್ಸೋದು ಅವತ್ತು ನಾನು ಅವ್ರಿಗೆ ಅವರಲ್ಲಿ ನಿಜವಾದ ಸ್ಟೂಡೆಂಟ್ ಅನ್ನ ಆ ಒಂದು ಮುಗ್ಧ ಮನಸ್ಸನ್ನ ನಾನು ಅವತ್ತು ನೋಡೋದಕ್ಕೆ ಆಯ್ತು.
ಅವ್ರು ಯಾವತ್ತೂ ಕೂಡ ಆ ಹಮ್ ಇರ್ಲಿಲ್ಲ, ಯಾಕಂದ್ರೆ ಏಜ್ ಆದಷ್ಟು ಅವರಿಗೆ ಪ್ರೊಫೆಷನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಅದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ನಿಜವಾಗ್ಲೂ ಅವರಲ್ಲಿರೋ ಆ ಮುಗ್ಧತೆ, ಆ ಮಗು ತರದ ಮನಸ್ಸುಗಳು ಬಾರಿ ನಮ್ಗೆ ಆಪ್ತ ಅನ್ಸಕ್ಕೆ ಶುರುವಾಯ್ತು. ರಿಟೈರ್ಡ್ ಆಗ್ತಿದ್ದೀರಿ ಅಂತ ಕೇಳಿದ್ದು ನಿಜವಾಗ್ಲೂ ಬೇಜಾರಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ಸ್ ಅನಿವಾರ್ಯ. ಬಹುಶಃ ಬದುಕಲ್ಲಿ ಎಲ್ಲರ ಲೈಫಲ್ಲೂ ಅಷ್ಟೇ, ರಿಟೈರ್ಮೆಂಟ್ ಆದ ನಂತರದ ಬದುಕು ತುಂಬಾ ಚೆನ್ನಾಗಿರ್ಲಿ. ಇವಾಗ ಹೇಗೆ ಎಷ್ಟು ಖುಷಿಯಾಗಿದ್ರು ಹಾಗ ಅಲ್ಲೂ ಕೂಡ ಆಮೇಲೂ ಕೂಡ ಇದೆ ಖುಷಿ, ಇದು ನಿಮ್ಮಲ್ಲಿ ಹಾಗೆ ಉಳ್ಕೊಳ್ಳಿ ಅಂತ ಹೇಳಿ ಅಷ್ಟೇ ನಾನು ಬಯಸ್ತೇನೆ. ವೃತ್ತಿಗೆ ಹೊಸಬರಾದರೂ ಪತ್ರಿಕೋದ್ಯಮ ವಿಭಾಗದ ನೂತನ ಸದಸ್ಯ. ಅಂಡ್ ಐ ಡೋಂಟ್ ನೋ ಮಚ್ ಅಬೌಟ್ ಶಾನಿ ಮೇಡಮ್, ಬಟ್ ಸ್ಟಿಲ್ ಐ ಕ್ಯಾನ್ ಸೀ ದಟ್ ಶಿ ಇಸ್ ದ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಲೇಡಿ ಎವರ್ ವಿ ಹ್ಯಾವ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಅಂಡ್ ಐ ಹ್ಯಾವ್ ಹರ್ಡ್ ದಟ್ ಶಿ ವಾಸ್ ಅ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್ ಫಾರ್ ಅ ಲಾಂಗ್ ಟೈಮ್. ಅಂಡ್ ಥ್ಯಾಂಕ್ ಯು ಮೇಡಮ್ ಫಾರ್ ಆಲ್ ದ ಸಪೋರ್ಟ್ ಯು ಗೇವ್ ಅಸ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನೀವು ನಮ್ಮ ಹೆಚ್ಚುಡಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ ಮ್ಯಾಮ್. ನಾವು ಕಾಲೇಜಲ್ಲಿ ಯಾವುದೇ ಕಾರ್ನರ್ ಅಲ್ಲಿ ನಿಂತು ನಿಮಗೆ ವಿಶ್ ಮಾಡಿದ್ರು, ನೀವು ಒಂದು ನಗುಮುಖದಿಂದ ರಿಟರ್ನ್ ಗ್ರೀಟ್ ಮಾಡ್ತೀರಿ ಮ್ಯಾಮ್. ನನಗೆ ನಿಮ್ಮ ವಿಷಯದಲ್ಲಿ ಒಂದು ಇನ್ಸಿಡೆಂಟ್ ಮರೆಯಕ್ಕೆ ಯಾವತ್ತೂ ಆಗಲ್ಲ, ಯಾಕಂದ್ರೆ ಅದು ನ್ಯಾಕ್ ವಿಸಿಟ್ ಆಗಿರುವಾಗ. ನ್ಯಾಕ್ ಟೈಮಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು, ಎಲ್ಲ ವಿಷಯದಲ್ಲೂ ಆಗಿರಬಹುದು, ಎಲ್ಲ ಕೆಲಸಗಳಿಗೂ ಬಿಡುವು ಮಾಡ್ಕೊಂಡು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹೌದು ಮ್ಯಾಮ್, ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಾದ್ರೂ ಕಂಬೈನ್ ಕ್ಲಾಸ್ ಅರೇಂಜ್ ಮಾಡಿದ್ರೆ ಇಂಥ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನೀವು ಬಂದು ಜಾಯಿನ್ ಆಗ್ತಿದ್ರಿ. ನಾನು ನಿಮ್ಮಲ್ಲಿರುವ ಒಂದು ಒಳ್ಳೆ ಗುಣವನ್ನು ಅಳವಡಿಸಿಕೊಳ್ಬೇಕು ಅಂತಿದ್ದೇನೆ, ಅದು ನಿಮ್ಮಲ್ಲಿರುವ ಪಾಸಿಟಿವ್ ಆಟಿಟ್ಯೂಡ್. ನಿಮ್ಮ ಮುಂದಿನ ನಿವೃತ್ತ ಜೀವನ ಸುಖಮಯವಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಂದಿಗೂ ನಿಮ್ಮೊಂದಿಗಿರುವ ಪತ್ರಿಕೋದ್ಯಮ ಪರಿವಾರ.